ಸರ್, ಇದು ಈ ಯರಗುಡಿಯ ಬಳ್ಳಾರಿಯ ಯರಗುಡಿಯಲ್ಲಿರುವಂಥ ಹಾಸ್ಟೆಲ್ ಸರ್. ಇದು 2013 ಪ್ರಾರಂಭ ಆಯಿತು. ಒಳ್ಳೆ ಹೆಸರಿದೆ ಇದಕ್ಕೆ, ಸೂಪರ್ ಹೆಸರಿದೆ. ಒಳ್ಳೆ ಟೀಚಿಂಗು ಚೆನ್ನಾಗಿದೆ. ಎಲ್ಲ ಬಡ ಮಕ್ಕಳೆಲ್ಲ ಬರ್ತಾರೆ ಆ ಟ್ರಂಕ್ ಎಲ್ಲ ಇಟ್ಕೊಂಡು. ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ. ಆದರೆ ಕಳೆದ 2 ವರ್ಷಗಳಿಂದ ಬಹುಶಃ ಕೊರೋನಾ ಕಾರಣಕ್ಕಾಗಿ ಕೊರೋನಾ ಸೆಂಟರ್ ಮಾಡಿದ್ರು ಅದನ್ನು. ಅದಾದ ನಂತರ ಅಲ್ಲಿ ಬೆಡ್ಡು ತೆಗೆದು ಬಿಸಾಕಿದ್ರು, ಮತ್ತೆ ಮಾಡಲಿಲ್ಲ. ಟಾಯ್ಲೆಟ್ಗಳು ಬಾಗಿಲುಗಳಿಲ್ಲ. ಈಗೆಲ್ಲ ಕೆಲವು ಬಿಲ್ಡಿಂಗ್ ಚೆನ್ನಾಗಿದೆ ಸರ್, ಒಳಗೆ ಕೆಲವು ಸಮಸ್ಯೆಗಳಿದೆ. ಆ ಸಮಸ್ಯೆಗೆ ಪರಿಹಾರಕ್ಕೆ ಏನಂತಂದ್ರೆ ಸ್ವಲ್ಪ ದುಡ್ಡಿಲ್ಲ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬಂತು. ಈಗ ನಿಮ್ಮ ಜೋಳಿಗೆಗೆ ಹಾಕಿದ್ದೀನಿ ಈ ಮಕ್ಕಳ ಭವಿಷ್ಯವನ್ನು, ಏನು ಹೇಳ್ತೀರಿ ಸರ್? ಸರ್, ಖಂಡಿತವಾಗಿ ಅದು ಮೊರಾರ್ಜಿ ವಸತಿ ಶಾಲೆ ಯರಗುಡಿಯಲ್ಲಿ ಏನಿದೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ ಸರ್. ಅದು ಯಾಕಂದ್ರೆ ನಾನು ಶಾಸಕರಿದ್ದಂತ ಟೈಮ್ನ ಪ್ರಾರಂಭ ಮಾಡಿರೋದು. ಓಕೆ, ಓಕೆ. ನಂತರ ಈ ಕೋವಿಡ್ ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ಅಲ್ಲಿ ಕಿಟಕಿ ಬಾಗಿಲು ಅವೆಲ್ಲ ಕೂಡ ಮೇಂಟೆನೆನ್ಸ್ ಕಡಿಮೆ ಇದೆ. ಅದ್ರ ಬಗ್ಗೆ ಇರೋ ಕಾರಣ ನಾನು ಅಧಿಕಾರಿಗಳು ಇವತ್ತು ಕಳಿಸಿಕೊಡ್ತೀನಿ. ಕಳಿಸಿಕೊಟ್ಟು ಅದು ಏನೇನು ಸರಿ ಮಾಡ್ಬೇಕು ಎಲ್ಲ ಸರಿ ಮಾಡಿ ಮಕ್ಕಳಿಗೆ ಯಾವ್ದೇ ರೀತಿಯಲ್ಲಿ ತ್ರಾಸ ಆಗೋದನ್ನ ನೋಡ್ಕೊಂತೀನಿ. ಎಷ್ಟು ದಿವಸಗಳಲ್ಲೆಲ್ಲ ಇದೆಲ್ಲ ಸರಿ? ನಾನು ಇವಾಗ ಕಳಿಸಿಕೊಡ್ತೀನಿ. ಇವಾಗ ನೀವು ಸುದ್ದಿ ಬಂದಿದೆ, ಇವಾಗ ಕಳಿಸಿಕೊಡ್ತೀನಿ. ಇವಾಗ ಕಳಿಸಿಕೊಟ್ಬಿಡ್ತೀನಿ. ಅದೇನಿದೆ ನನಗೆ ಇವತ್ತು ಸಂಜೆ ಒಳಗೆ ರಿಪೋರ್ಟ್ ಹೇಳ್ಬೇಕಂತ ಹೇಳ್ತೀನಿ. ರಿಪೋರ್ಟ್ ಬಂದ ತಕ್ಷಣ ಅದು ಏನು ರೆಡಿ ಮಾಡಬೇಕು ಕಿಟಕಿ ಬಾಗಿಲು ಇಮಿಡಿಯೇಟ್ ಆಗಿ ರೆಡಿ ಮಾಡಿಸ್ತೀನಿ, ಅದೇನು ತೊಂದರೆ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು ಸರ್. ಶ್ರೀರಾಮುಲು, ಸೆಲ್ಯೂಟ್ ನಿಮಗೆ, ಒಂದು ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಅದು 2013 ನಲ್ಲಿ ನಮಗೆ ಕ್ವಶನ್ ತಗೊಂಡಿದ್ದು ನಮ್ಮ ಇಲಾಖೆಗೆ. ಹೌದು ಸರ್. ತಗೊಂಡ ನಂತರ ಅದಕ್ಕೆ ಇವತ್ತಿಗೆ ಅಷ್ಟೇ ಮೇಂಟೆನೆನ್ಸ್ ಅನುದಾನ ಬಂದೇ ಬರದೆ ಅದನ್ನ ಮೇಂಟೆನೆನ್ಸ್ ರೆಗ್ಯುಲರ್ ಆಗಿಲ್ಲ. ಈಗಾಗಲೇ ತಾವು ಹೇಳಿದಾಗೆ ಬೆಡ್ ಸಮಸ್ಯೆ ಮತ್ತು ಕಿಟಕಿ ಬಾಗು ರಿಪೇರ್ ಇದೆ. ಇದನ್ನೆಲ್ಲ ಒಂದು ನಾವು ಎಸ್ಟಿಮೇಟ್ ಮಾಡಿ ಕ್ರೈಸ್ ಸೆಂಟರ್ ಬರುತ್ತೆ ಎಕ್ಸಾಕ್ಟ್ಲಿ. ಅದು ಡೈರೆಕ್ಟ್ ಆಗಿ ಇಲಾಖೆ ವತಿಯಿಂದ ಬರಲ್ಲ, ಅದು ಡೈರೆಕ್ಟ್ ಆಗಿ ಕ್ರೈಸ್ಇಂದ, ಕರ್ನಾಟಕ ರೆಸಿಡೆನ್ಶಿಯಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅದಿಂದ ಬರುತ್ತೆ. ನಾವು ಈಗಾಗಲೇ ಅದನ್ನ ಎಸ್ಟಿಮೇಟ್ಸ್ ಮಾಡಿ 2 ವರ್ಷದ ಮೇಲ್ಪಟ್ಟು ಅದನ್ನ ಪ್ರಪೋಸಲ್ಸ್ ಕಳಿಸ್ತಾ ಇದೀವಿ. 2 ವರ್ಷ ಮೇಲ್ಪಟ್ಟು ಮೇಲ್, ಹೌದು. ಇಮಿಡಿಯೇಟ್ಲಿ ಆಫ್ಟರ್ ಕೊರೋನಾನೇ ಅದು ಎಸ್ಟಿಮೇಟ್ಸ್ ಮಾಡಿ ಕೂಡ ಕಳಿಸಿದೀವಿ. ಅದು ಅನುದಾನ ಕೊರತೆಯಿಂದ ಅನುದಾನ ಬರದೇ ಇರೋದ್ರಿಂದ ಅದಾಗಿಲ್ಲ. ನಮ್ಮ ಹಂತದಲ್ಲಿ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಏನೇನ್ ಮಾಡ್ಬೋದು ಅದೆಲ್ಲ ಮಾಡಿಸ್ತಾ ಇದೀವಿ. ಈಗಾಗಲೇ ಮಕ್ಕಳಿಗೆ ಸೋಲಾರ್ ಇಲ್ಲ ಅಂದಿದ ತಕ್ಷಣ ಲಾಸ್ಟ್ 2 ಮಂತ್ಸ್ ಬ್ಯಾಕ್ ನಾವು ಗೀಸರ್ಸ್ ಪ್ರೊವೈಡ್ ಮಾಡಿದ್ವಿ, ಎಲೆಕ್ಟ್ರಿಕಲ್ ಗೀಸರ್ಸ್, ಇನ್ಸ್ಟಾ ವಾಟರ್ ಹೀಟರ್ಸ್ ಪ್ರೊವೈಡ್ ಮಾಡಿದ್ವಿ. ಮೈನರ್ ರಿಪೇರ್ಸ್ ಮಾಡ್ಕೊಂಡಿದ್ವಿ, ಬಟ್ ಮೇಜರ್ ರಿಪೇರ್ಸ್ ಇದೆ ಅದು ಬಿಲ್ಡಿಂಗ್. ಇದು ಇಲಾಖೆ ಮೇಲಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಮತ್ತು ಪ್ರಪೋಸಲ್ಸ್ ಸಬ್ಮಿಟ್ ಮಾಡಿದೆ. ಈಗಾಗಲೇ ಅನುದಾನ ನಾನು ಕೇಳಿದ ಹಾಗೆ ಇಡಿ ಕ್ರೈಸ್ ಅವ್ರು ಮಾತಾಡಿದ ಹಾಗೆ ಈಗಾಗಲೇ ಅದು ಸ್ಯಾಂಕ್ಷನ್ ಆಗಿದೆ. ಫ್ರಮ್ ನವೆಂಬರ್ ಆರ್ ಡಿಸೆಂಬರ್ ದ ವರ್ಕ್ ಮೇ ಕಮೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಒಮ್ಮೆ ಬಂದ್ರೆ ಮತ್ತೆ ಎಷ್ಟು ದಿವಸಗಳಲ್ಲಿ ಇದು ಎಲ್ಲ ರಿಪೇರಿಗಳಾಗಬಹುದು ಸರ್? ಸರ್, ಇಮಿಡಿಯೇಟ್ಲಿ ಅನದರ್ 15-20 ಡೇಸ್, ಮ್ಯಾಕ್ಸಿಮಮ್ 15 ಡೇಸ್ ಆಗ್ಬೋದು. ನಾನು ಇವತ್ತು ಉಸ್ತುವಾರಿ ಸಚಿವರು ಶ್ರೀರಾಮುಲು ಅವರ ಗಮನಕ್ಕೂ ತಂದೆ, ಲಾಭ ಆಗ್ಬೋದು ಏನಾದರೂ? ಅಲ್ಲ, ಅವರ ಗಮನಕ್ಕೆ ತಂದೆ ನಾನು. ನಾನು ಇವತ್ತು ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅಂತ ಅವರು ಕೂಡ ಹೇಳಿದರು. ಅದೊಂದು ಪಾಸಿಟಿವ್ ಆಗ್ಬೋದು ಏನಾದರೂ? ಇಲ್ಲ, ಅದು ಏನಾಗಿದೆ, ಅದು ಸಾಹೇಬ್ರ ಗಮನಕ್ಕೆ ಒಂದ್ಸಲ ಕೆಡಿಪಿನಲ್ಲಿ ಕೂಡ ನಾವು ತಂದಿದ್ವಿ ಈ ವಿಚಾರ. ಅವರು ಸಾಹೇಬ್ರು ಮಾತಾಡಿದ್ದಾರೆ, ಸಾಹೇಬ್ರು ಮಾತಾಡಿ ಪರ್ಸ್ಯೂ ಮಾಡಿದ ನಂತರನೇ ಈಗ ಆಕ್ಚುಲಿ ಅದು ಅನುದಾನ ಬಿಡುಗಡೆಗೆ ಆಗಿರೋದು. ಈಗ ಸಾಹೇಬ್ ಇಂಟ್ರೆಸ್ಟ್ ತಗೊಂಡಿದ್ದಕ್ಕಾಗಿ ಈಗ ಪ್ರೋಗ್ರೆಸ್ ಆಗಿದೆ ಅದು. ಬಟ್ ಏನಾಗಿದೆ, ನಾವು ಇಡೀ ಕ್ರೈಸಿಗೆ ಮಾತಾಡಿದ್ರೆ ಇನ್ನ ಚೆನ್ನಾಗಿ ಸ್ಟೇಟ್. ಎಕ್ಸಲೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.